ಕಠಿಣ ನಿಯಮಗಳನ್ನು ಪಾಲಿಸಿದ್ರು ಚೀನಾದಲ್ಲಿ ಹೊಸ ಕೋವಿಡ್ ಪ್ರಕರಣಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಸತತ 5ನೇ ದಿನವೂ ಚೀನಾದಲ್ಲಿ 40,000 ಪ್ರಕರಣಗಳು ದಾಖಲಾಗಿವೆ. ಕೊರೋನಾ ಹೆಚ್ಚಳ ಒಂದು ಕಡೆ ಸರ್ಕಾರದ ಚಿಂತೆ ಹೆಚ್ಚಿಸಿದ್ರೆ ಕೋವಿಡ್ ನಿರ್ಬಂಧದ ವಿರುದ್ಧ ದೇಶದಾದ್ಯಂತ ಜನಾಕ್ರೋಶ ಸರ್ಕಾರದ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಹೀಗಾಗಿ ಕೊರೋನಾ ಹೆಚ್ಚಾಗ್ತಾ ಇದ್ರೂ ನಿಯಮಗಳ ಸಡಿಲಿಕೆಗೆ ಮುಂದಾಗಿದೆ. ಕ್ಸಿಂಜಿಯಾಂಗ್ ಜಿಲ್ಲೆಯ 40 ಲಕ್ಷ ನಿವಾಸಿಗಳಿಗೆ ಬಸ್ಗಳಲ್ಲಿ ಓಡಾಡಲು ಅವಕಾಶ ನೀಡಿದೆ. ಕಡಿಮೆ ಕೊರೋನಾ ಪ್ರಕರಣಗಳಲ್ಲಿ 50% ಸಾಮರ್ಥ್ಯದಲ್ಲಿ ವ್ಯಾಪಾರಕ್ಕೆ ಅನುಮತಿ ನೀಡಲಾಗಿದೆ. ಅಲ್ಲದೆ ಇಂದಿನಿಂದ ಸಾರ್ವಜನಿಕ ಸಾರಿಗೆ ಹಾಗೂ ವಿಮಾನಗಳ ಸಂಚಾರದ ಮೇಲಿನ ನಿರ್ಬಂಧ ತೆಗೆದುಹಾಕಲಿದ್ದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಎಂದಿನಂತೆ ಆರಂಭಿಸಲಾಗಿದೆ. ಇದೆಲ್ಲ ಸರಿ ವಿಜಯ್, ನಿನ್ನೆ ಈ ಘಟನೆ ನಡೆದ ನಂತರ ಸಾಮಾನ್ಯವಾಗಿ ಚೀನಾದಲ್ಲಿ ನಡೆಯುವಂತಹ ಯಾವುದೇ ಘಟನೆಗಳು ಹೊರ ಜಗತ್ತಿಗೆ ಗೊತ್ತಾಗಲ್ಲ. ಹೌದು, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಅಲ್ಲಿ ಸಾಮಾಜಿಕ ಜಾಲತಾಣಗಳಿಗೆ ಅವಕಾಶ ಇಲ್ಲ. ಸರ್ಕಾರಿ ನಿಯಂತ್ರಣದ ಕೆಲವೇ ಕೆಲವು ಮಾಧ್ಯಮಗಳನ್ನು ಬಿಟ್ಟರೆ ಬೇರೆ ಮಾಧ್ಯಮಗಳಿಗೆ ಕಾರ್ಯಾಚರಣೆಗೆ ಚೀನಾದಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಅದು ಕಮ್ಯುನಿಸ್ಟ್ ಕಂಟ್ರಿ, ಅದು ಒಂದು ರೀತಿಯ ಏಕ ವ್ಯಕ್ತಿಯ ಆಡಳಿತಕ್ಕೆ ಡಿಕ್ಟೇಟರ್ಶಿಪ್ಪಿಗೆ ಒಳಪಟ್ಟಂಥ ಒಂದು ದೇಶ ಕಮ್ಯುನಿಸಮ್ನ ಹೆಸರಿನಲ್ಲಿ. ಕೊರೋನಾ ಅದೇ ಚೀನಾದ ವುಹಾನ್ನ ಲ್ಯಾಬ್ನಿಂದ ಆಚೆ ಬಂದಂತಹ ಒಂದು ವೈರಸ್ ಇಡೀ ಜಗತ್ತನ್ನು ಹೇಗೆ ಕಾಡ್ತು ಅನ್ನೋದು ಚರ್ಚೆ ಆದರೂ ಕೂಡ ಅದಕ್ಕೆ ಚೀನಾ ಕಿಂಚಿತ್ತೂ ಕೂಡ ಪ್ರತಿಕ್ರಿಯಿಸುವಂತಹ ಒಂದು ಗೋಜಿಗೆ ಹೋಗಲಿಲ್ಲ, ಆ ಜವಾಬ್ದಾರಿನ ಅದು ಮೆರಳಿಲ್ಲ. ಇಂತಹ ಒಂದು ತಪ್ಪು ಇಡೀ ಜಗತ್ತಿಗೆ ನಮ್ಮಿಂದ ಆಯಿತು ಅನ್ನುವಂತಹ ಪಶ್ಚಾತ್ತಾಪ ಆ ದೇಶದಲ್ಲಿ ಇರಲಿಲ್ಲ ಅಂತ ಇದನ್ನು ನಾವು ಗಮನಿಸಬೇಕು. ಒಂದು ಕಮ್ಯುನಿಸ್ಟ್ ದೇಶ ಅಥವಾ ಒಂದು ಈ ರೀತಿಯಾದಂಥ ಡಿಕ್ಟೇಟರ್ಶಿಪ್ಪಿಗೆ ಒಳಪಟ್ಟಂತಹ ದೇಶದ ಸ್ಥಿತಿ ಹೇಗಿದೆ ಅಂತ. ಅಲ್ಲಿ ಯಾರಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ, ಮಾಧ್ಯಮಕ್ಕೂ ಇಲ್ಲ, ಜನರಿಗೂ ಇಲ್ಲ, ಕಂಪನಿಗಳಿಗೂ ಇಲ್ಲ, ಯಾರಿಗೂ ಇಲ್ಲ ಅಂತ. ಇವತ್ತು ಅದೇ ದಬಾವಣೆಯಲ್ಲಿ ಇರುವಂತಹ ಚೈನಾ ಹೇಗೆ ಅಲ್ಲಿ ಜನರ ಆಕ್ರೋಶಕ್ಕೆ ತುತ್ತಾಗ್ತಾ ಇದೆ ಅನ್ನೋದು ಈ ಕೊರೋನಾದ ಸಂದರ್ಭದಲ್ಲಿ ನಮಗೆ ಗಮನಕ್ಕೆ ಬರ್ತಾ ಇದೆ. ನೀವು ಅಲ್ಲಿ ಆ ಅವನು ಮಿಲಿಟ್ರಿಯೋ ಪೊಲೀಸೋ ಯಾರೋ ಒಬ್ಬ ವ್ಯಕ್ತಿ ಆ ಸಾಲಿನಲ್ಲಿ ನಿಂತವರ ಜೊತೆಗೆ ಅಲ್ಲಿ ಬಂದೂಕನ್ನು ಹಿಡಿದುಕೊಂಡು ಹೋಗಿ ಅವರ ತಲೆಗೆ ಬಂದೂಕನ್ನು ಇಟ್ಟು ನೀವು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ದಬಾವಣೆ ಮಾಡುವ ಆ ಚಿತ್ರಣವನ್ನು ನಾವು ನೋಡ್ತಾ ಇದ್ವಿ. ಇದು ಚೀನಾದ ವಸ್ತುಸ್ಥಿತಿ. ಈಗ ಅದರ ವಿರುದ್ಧವೇ ಜನರು ದಂಗೆ ಎದ್ದಿದ್ದಾರೆ. ಅವರ ಆ ಟೆಸ್ಟಿಂಗ್ ಲ್ಯಾಬ್ಗಳಿದೆ, ಅದನ್ನೇ ಆ ಕೇಂದ್ರಗಳನ್ನೇ ಅವರು ಉಡಾಯಿಸ್ತಾ ಇದ್ದಾರೆ. ಅಲ್ಲಿ ಅಲ್ಲಿನ ಅಧ್ಯಕ್ಷರ ವಿರುದ್ಧ ಅಧ್ಯಕ್ಷ ಬದಲಾಗಬೇಕು ಅನ್ನುವಂತಹ ಕೂಗು ಇಡೀ ದೇಶದಲ್ಲಿ ಕೇಳಿಬರ್ತಾ ಇದೆ. ಅಂದರೆ ಚೀನಾದಲ್ಲೂ ಕೂಡ ಡಿಕ್ಟೇಟರ್ಶಿಪ್ಪಿಗೆ ಅಲ್ಲಿಯ ಆ ದಬಾವಣೆಗೆ ಅಲ್ಲಿನ ಜನರು ಧಿಕ್ಕಾರ ಹಾಕ್ತಾ ಇದ್ದಾರೆ, ಅದನ್ನು ಪ್ರತಿಭಟಿಸ್ತಾ ಇದ್ದಾರೆ ಅಂತ. ಬಹುಶಃ ಇದು ಚೀನಾದಲ್ಲಿ ಭಾಳ ದೊಡ್ಡ ಬದಲಾವಣೆಯನ್ನು ತರಬಹುದು ಅಂತ ಅನಿಸುತ್ತೆ. ಕೊರೋನಾದ ಸಂದರ್ಭದಲ್ಲಿ ನಮಗೆ ಬದುಕಲು ಬಿಡಿ, ನಾವು ನಮಗೆ ಬೇಕಾದ ಹಾಗೆ ಬದುಕ್ತೀವಿ, ನೀವು ನಮ್ಮ ಮೇಲೆ ದಬಾವಣೆಯನ್ನು ಮಾಡಿ ನಮ್ಮ ದೈನಂದಿನ ಜೀವನಕ್ಕೆ ನೀವು ಕುತ್ತು ತರಬೇಡಿ ಅನ್ನುವಂಥ ಆಕ್ರೋಶ ಚೀನಾದಲ್ಲಿ ನಡೀತಾ ಇರೋದು ಮತ್ತು ಅಲ್ಲಿನ ಮಾಧ್ಯಮ ಹೊರಜಗತ್ತಿಗೆ ಅದನ್ನು ಬಿತ್ತರಿಸೋದು ಇದು ವಿಶೇಷವಾದಂಥ ಬೆಳವಣಿಗೆ. ಇನ್ನೊಂದು ದುರಂತ ದುರ್ಘಟನೆ ಅಂತಂದರೆ ಭಾಳ ಖೇದಕರ ಸಂಗತಿ ಅಂತಂದರೆ ಈ ವರದಿ ಮಾಡಿದಂಥ ಇದು ಹೊರಗೆ ಬಂದಿದ್ದು BBC ಚಾನಲ್ ಮೂಲಕ. ಆ ವರದಿಗಾರನನ್ನು ಅರೆಸ್ಟ್ ಮಾಡಿದ್ದಾರೆ. ಆ ವರದಿಗಾರನಿಗೆ ಇವತ್ತು ಅರೆಸ್ಟ್ ಮಾಡಿ ಅವನು ಮಹಾಪರಾಧವನ್ನು ಎಸಗಿದ್ದಾನೆ ಅನ್ನೋ ರೀತಿಯಲ್ಲಿ ಅವನನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಇದು ಚೀನಾದ ಇನ್ನೊಂದು ಮುಖವನ್ನು ತೋರಿಸುತ್ತೆ ಅಂತ. ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ಬಿಟ್ಟರೆ ಅವರು ಯಾವುದನ್ನು ಓಕೆ ಮಾಡ್ತಾರೆ, ಯಾವುದನ್ನು ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅದನ್ನು ಮಾತ್ರ ವರದಿ ಮಾಡ್ತಾಯಿದ್ರು. ಆದರೆ ಮೊಟ್ಟ ಮೊದಲ ಬಾರಿಗೆ BBC ಇದನ್ನು ವರದಿ ಮಾಡಿದ್ರ ಪರಿಣಾಮ ಅದರ ವರದಿಗಾರ ಇವತ್ತು ಜೈಲು ಸೇರಿದ್ದಾನೆ. ಇಂಥ ಚೈನಾ ಮುಂದೆ ಎಂಥ ಸ್ಥಿತಿಯನ್ನು ಜಗತ್ತಿನ ಎದುರುಗಡೆ ಎದುರಿಸುತ್ತೆ ಅನ್ನೋದು ಕಾದು ನೋಡಬೇಕು. ಅದು ಬಹಳ ಮಹತ್ವದ್ದು. ಈ ಕೊರೋನಾ ಬಹುಶಃ ಚೀನಾದ ಅಟ್ಟಹಾಸಕ್ಕೆ ಕೊನೆ ಹಾಡುತ್ತೆ ಅಂತ ಅಂದ್ಕೊಳ್ತೀವಿ, ನಾವು ಅಂದ್ಕೊಳ್ಬಹುದು ಈ ಬೆಳವಣಿಗೆಯನ್ನು ನೋಡಿದಾಗ. ವಿಸ್ತಾರ ನ್ಯೂಸ್, ನಿಖರ ಜನಪರ.